ನಮಸ್ಕಾರ ನಾನು ಮಂಜುನಾಥ ಅಜ್ಜಂಪುರ ರಾಷ್ಟ್ರೋತ್ತ ಸಾಹಿತ್ಯದ ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿಯ ಗೌರವ ಸಂಪಾದಕ ಇಂದು ನಾವು ಹಮೀದ್ ದಲ್ವಾಯಿ ಅವರ ಬಹಳ ಒಂದು ವಿಶೇಷವಾದ ಕೃತಿ ಸೆಕ್ಯುಲರ್ ಭಾರತದಲ್ಲಿನ ಮುಸ್ಲಿಂ ರಾಜಕಾರಣ ಈ ಕೃತಿ ಬಗ್ಗೆ ಪರಿಚಯದ ನಾಲ್ಕು ಮಾತುಗಳನ್ನು ಆಡಬಹುದು ಮೂಲ ಕೃತಿ ಮುಸ್ಲಿಮ್ ಪಾಲಿಟಿಕ್ಸ್ ಇನ್ ಸೆಕ್ಯುಲರ್ ಇಂಡಿಯಾ ಹಾಗೆ ಅಂತ ವಿಶೇಷ ಅಂತ ಹೇಳಿದ್ರೆ ಬಹಳ ಬಹಳ ಅಪರೂಪದ ರಾಜಕಾರಣಿ ಅಪರೂಪದ ಚಿಂತಕ ಈ ಹಮೀದ್ ಅವರು ಮಹಾರಾಷ್ಟ್ರದವರು ಸಮಾಜವಾದಿ ಹಿನ್ನೆಲೆಯವರು ಅವರ ಈ ಒಂದು ಕೃತಿ ಏನಿದೆ ಅವರ ಲೇಖನಗಳ ಸಂಗ್ರಹ ಏನಿದೆ ಇದು ಬಹಳ ಮಹತ್ವದ್ದು ಯಾಕೆ ಅಂತ ಹೇಳಿದ್ರೆ ಸುಮಾರು ಅರ್ಧ ಶತಮಾನವೇ ಆಗಿದೆ ಈ ಒಂದು ಕೃತಿ ಮರಾಠಿನಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಪ್ರಕಟವಾಗಿ ಅವರ ಚಿಂತನೆಗಳು ನಿಜಕ್ಕೂ ಕೂಡ ಬಹಳ ಅದ್ಭುತ ಅಂತ ಅನಿಸುತ್ತೆ ಇವತ್ತು ನಾವೇನು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇದ್ರ ಬಗ್ಗೆ ತಮ್ಮ ಅದ್ಭುತವಾದ ಚಿಂತನೆಗಳನ್ನು ಅಷ್ಟು ಹಿಂದೆಯೇ ಅವರು ಕೊಟ್ಟಿದ್ದರು ಅವರ ಕೆಲವು ವಿಚಾರಗಳನ್ನು ನೋಡ್ಬೋದು ಒಂದು ಸಂದರ್ಶನದಲ್ಲಿ ಏನು ಹೇಳಿದ್ರು ಅಂತ ಎಷ್ಟು ಹಿಂದೆ ಅಂತ ಹೇಳಿದರೆ ಆಶ್ಚರ್ಯ ಆಗುತ್ತೆ ಐವತ್ತೆರಡು ವರ್ಷಗಳ ಹಿಂದೆ ಅವರು ಈ ಸಂದರ್ಶನವನ್ನು ಕೊಟ್ಟರು ಅವರು ಹೇಳಿದರು ಸಂಸತ್ತಿನಲ್ಲಿ ಹಿಂದೂಗಳ ವಿರೋಧವನ್ನೂ ಕಡೆಗಣಿಸಿ ಹಿಂದೂ ಕೋಡ್ ಬಿಲ್ ಕಾನೂನಾಯಿತು ಸರ್ಕಾರವಾಗಲಿ ಬಹುಮತದ ಸಂಸತ್ ಸದಸ್ಯರಾಗಲಿ ಮುಸ್ಲಿಮರಿಗೆ ಸಂಬಂಧಿಸಿದ ಕಾನೂನುಗಳ ಸುಧಾರಣೆಗೆ ಮತ್ತು ಸಮಾನ ನಾಗರಿಕ ಸಂಹಿತೆಯ ಜಾರಿಗೆ ಏಕೆ ಪ್ರಯತ್ನಿಸಲಿಲ್ಲ ಎಂದು ಸಕಾರಣವಾಗಿ ಆಕ್ಷೇಪಿಸಿದ್ದರು ಹಿಂದೂಗಳ ವಿರೋಧವನ್ನು ಲೆಕ್ಕಿಸದೆ ಕಾನೂನು ಮಾಡಲು ಬಳಸಿದ ಸಂಸದೀಯ ಬಹುಮತವನ್ನು ಸಮಾನ ನಾಗರಿಕ ಸಂಹಿತೆಯ ವಿಷಯದಲ್ಲಿಯೂ ಉಪಯೋಗಿಸಿದ್ದರೆ ಮುಸ್ಲಿಮರ ಕೋಮುವಾದವು ಸಾಕಷ್ಟು ಕಡಿಮೆಯಾಗುತ್ತಿತ್ತು ಹಾಗೂ ಅವರಲ್ಲಿ ವಿಶಾಲವಾದ ಮನೋಭಾವವು ಬೆಳೆಯುತ್ತಿತ್ತು ಎಂಬ ಖಚಿತ ಅಭಿಪ್ರಾಯ ಅವರದ್ದಾಗಿತ್ತು ಎಷ್ಟು ವಿಶೇಷ ಅಂತ ಹೇಳಿದ್ರೆ ಅವರು ಇನ್ಸಿಸ್ಟ್ ಮಾಡ್ತಾರೆ ಉರ್ದು ಬಗ್ಗೆ ಕೂಡ ಅವ್ರು ಹೇಳ್ತಾರೆ ಉರ್ದು ಮಾಧ್ಯಮ ಮದ್ರಾಸಾ ಶಾಲೆಗಳು ಇವೆಲ್ಲದರಿಂದ ಮುಸ್ಲಿಮರ ಪ್ರತ್ಯೇಕತಾ ಭಾವ ಹೆಚ್ಚಾಗ್ತಾ ಹೋಗುತ್ತೆ ಅವರು ಪ್ರತ್ಯೇಕವಾಗಿಯೇ ಉಳಿತಾರೆ ಭಾರತದಲ್ಲಿ ಅವರು ಇನ್ನೊಂದು ದೇಶವಾಗಿಯೇ ಉಳಿತಾರೆ ಅಂತ ಇವು ಬಹಳ ಅದ್ಭುತವಾದ ಚಿಂತನೆಗಳು ಅವರು ಬಹಳ ಒತ್ತು ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಆಧುನಿಕ ವಿದ್ಯಾಭ್ಯಾಸ ಮುಸಲ್ಮಾನರಿಗೆ ಸಿಕ್ಕಬೇಕು ಹಾಗೆ ಅಂತ ಅದರಿಂದ ಅವರಿಗೆ ಒಂದು ವಿಮೋಚನೆಗೆ ಸಾಧ್ಯ ಆಗುತ್ತೆ ಮತ್ತು ಇಡೀ ದೇಶದ ಜೊತೆಯಲ್ಲಿ ಅವರೊಂದು ಒಂದು ಸಂಬಂಧವನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಅಂತ ಕಾಮನ್ ಸಿವಿಲ್ ಕೋಡ್ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ ಇದೇ ರೀತಿ ಇನ್ನೂ ಹಲವು ವಿಚಾರಗಳಲ್ಲಿ ಕೂಡ ಅವರು ಅವರ ವಿಚಾರಗಳನ್ನು ಹೇಳಿದ್ದಾರೆ ಇದು ಕೂಡ ಬಹಳ ಮಹತ್ವದ್ದೇನೆ ವಕ್ಫ್ ಹಣದ ಬಗ್ಗೆ ಅವರು ಮಾತನಾಡಿದ್ದಾರೆ ನಮ್ಮ ದೇಶದಾದ್ಯಂತ ಇರುವ ವಕ್ಫ್ ಹಣ ಬಹಳ ದೊಡ್ಡ ಪ್ರಮಾಣದ್ದು ಅದನ್ನು ಕೋಮದ್ವೇಷ ಹರಡಲು ಬಳಸಲಾಗುತ್ತಿದೆ ಅದೇ ಹಣವನ್ನು ಮುಸ್ಲಿಮರಿಗೆ ಆಧುನಿಕ ಶಿಕ್ಷಣ ನೀಡಲು ಉಪಯೋಗಿಸಿದ್ದರೆ ಎಷ್ಟೋ ಹಾನಿ ಕಡಿಮೆಯಾಗುತ್ತಿತ್ತು ಸರ್ಕಾರ ಈ ನಿಧಿಯ ಮೇಲೆ ನಿಯಂತ್ರಣ ಬಿಟ್ಟುಕೊಳ್ಳಬೇಕು ವಕ್ಫ್ ಹಣದ ವಿನಿಯೋಗ ಆಗುತ್ತಿರುವ ವಿಧಾನದ ತನಿಖೆಯೂ ಆಗಬೇಕು ಆಗ ಅನೇಕ ಆಶ್ಚರ್ಯಕರ ಸಂಗತಿಗಳು ಹೊರಬೀಳುತ್ತವೆ ಪ್ರತ್ಯೇಕತೆಯ ಅಪಾಯ ಎಂದರೆ ಇದೆ ಮುಸ್ಲಿಂ ಮತದಾರರಿಗೆ ಇದು ಗೊತ್ತೇ ಆಗುತ್ತಿಲ್ಲ ಇತರರೊಡನೆ ಸೇರಿದಾಗ ತಮ್ಮ ಮತ್ತು ಇತರರ ನಡುವಿನ ವ್ಯತ್ಯಾಸ ಗೊತ್ತಾಗುತ್ತದೆ ಮತ್ತು ಹೊಸ ಹೊಸ ವಿಚಾರಗಳು ತಿಳಿಯುತ್ತವೆ ಅದಕ್ಕೆ ಈ ಪಟ್ಟಭದ್ರ ಹಿತಾಸಕ್ತಿಯ ಜನರು ಅವಕಾಶವನ್ನೇ ನೀಡುತ್ತಿಲ್ಲ ಈ ಪ್ರತ್ಯೇಕತೆಯನ್ನು ದೂರ ಮಾಡಲು ನಾನು ಪ್ರಯತ್ನಿಸುತ್ತಿದ್ದೇನೆ ಎಂಬ ಕಾರಣಕ್ಕೆ ನನ್ನನ್ನು ಮುಸ್ಲಿಂ ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ ಸಾಮೂಹಿಕವಾಗಿ ಮುಸ್ಲಿಮರನ್ನು ಪ್ರತ್ಯೇಕಿಸುವ ಚಳುವಳಿಗಳನ್ನು ಸಹ ಈ ಜನರು ಸರ್ಕಾರದ ಬೆಂಬಲದಿಂದಲೇ ನಡೆಸುತ್ತಾರೆ ಎಂದಿದ್ದರು ಹಮೀದ್ ದಲ್ವಾಯಿ ಎಷ್ಟು ವಿಶೇಷ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಬಹಳ ಅದ್ಭುತವಾದ ಚಿಂತನೆಗಳನ್ನು ನೀಡಿದರು ಅವರು ಹೇಳಿದರು ಇತಿಹಾಸ ಭಾರತದ ಮುಸಲ್ಮಾನರಿಗೆ ಬಹಳ ಅಪರೂಪಕ್ಕೆ ಒಂದೋ ಎರಡೋ ಅವಕಾಶಗಳನ್ನು ಕೊಡುತ್ತೆ ಅಂತ ಶತಮಾನದಲ್ಲಿ ಒಂದು ಅವಕಾಶ ಸಿಕ್ಕರೆ ಅದೇ ದೊಡ್ಡದು ಅಂತ ಅದನ್ನು ಅವರು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅವರು ಉರ್ದು ಅಥವಾ ಒಂದು ತಮ್ಮ ಇಸ್ಲಾಮಿನ ಒಂದು ಪ್ರತ್ಯೇಕತೆಯ ಭಾವದಿಂದ ದೂರಾಗಿ ಮುಖ್ಯವಾಹಿನಿಗೇನಾದರೂ ಕೂಡ ಸೇರಿದರೆ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಹಾಗೆ ಅಂತ ಅವರು ಏನು ಹೇಳಿದ್ರು ಅದು ಇವತ್ತಿಗೂ ಕೂಡ ಅದು ಪ್ರಸ್ತುತವಾಗಿದೆ ಅಂತ ಹೇಳಬಹುದು ಕೋಮುವಾದ ಮತ್ತು ಪ್ರತ್ಯೇಕತೆಗಳನ್ನು ಹಬ್ಬಿಸುವ ಒಂದು ಸಾಧನವಾಗಿ ಉರ್ದು ಭಾಷೆಯನ್ನು ಬಳಸಿದ ಬಗೆಗೂ ದಲವಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದರು ಮಹಾರಾಷ್ಟ್ರದಲ್ಲಿ ಮರಾಠಿ ಕರ್ನಾಟಕದಲ್ಲಿ ಕನ್ನಡ ಇರುವಂತೆ ಉತ್ತರ ಪ್ರದೇಶದ ಭಾಷೆ ಹಿಂದಿ ಆದರೆ ಉತ್ತರ ಪ್ರದೇಶದಲ್ಲಿ ಉರ್ದು ಭಾಷೆಗೆ ದ್ವಿತೀಯ ಭಾಷೆಯ ಮಾನ್ಯತೆ ಸ್ಥಾನಮಾನ ನೀಡಬೇಕು ಅದು ಮುಸ್ಲಿಮರ ಭಾಷೆ ಎಂಬ ಚಳುವಳಿಯನ್ನು ಈ ಸೆಕ್ಯುಲರ್ ಮುಸ್ಲಿಂ ನಾಯಕರು ಸೆಕ್ಯುಲರ್ ಹಿಂದೂಗಳ ಬೆಂಬಲದಿಂದ ನಡೆಸುತ್ತಿದ್ದಾರೆ ಮತಕ್ಕೆ ಧರ್ಮಗಳಿಗೆ ಭಾಷೆ ಇದೆಯೇ ಸೆಕ್ಯುಲರ್ವಾದಿಗಳು ಇದನ್ನು ಒಪ್ಪುವುದು ಎಷ್ಟು ಹಾಸ್ಯಾಸ್ಪದ ನೋಡಿ ಅಂತ ಇವರು ಸುಮಾರು ಐವತ್ತು ವರ್ಷಗಳ ಹಿಂದೆ ಇದನ್ನು ಈ ಚಿಂತನೆಗಳಿಂದ ನೀಡಿದರೆ ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ ಇದರಿಂದ ಕಳೆದ ಅರ್ಧ ಶತಮಾನದ ರಾಜಕಾರಣದಲ್ಲಿ ಏನೆಲ್ಲ ನಕಾರಾತ್ಮಕವಾದ ಬದಲಾವಣೆಗಳನ್ನು ನಾವು ನೋಡಿದ್ವಿ ಅನ್ನೋದನ್ನು ಕೂಡ ಗಮನಿಸಬಹುದು ಬಹಳ ಅದ್ಭುತವಾದ ಚಿಂತಕರು ಅವರು ಈ ಒಂದು ತ್ರಿವಳಿ ತಲಾಖ್ ಬಗ್ಗೆ ಇದ್ರ ಬಗ್ಗೆ ಕೂಡ ಅನೇಕ ಚಳವಳಿಗಳನ್ನು ಮಾಡಿದರು ಮುಸಲ್ಮಾನರು ಒಂದು ರೀತಿ ವಿಮೋಚಿತರಾಗಬೇಕು ಅಂತ ದೊಡ್ಡ ಹೋರಾಟವನ್ನು ಮಾಡಿದರು ಹಳೆಯ ಗೊಡ್ಡು ವಿಚಾರಗಳಿಂದ ಪದ್ಧತಿಗಳಿಂದ ಮತ್ತು ಕೋಮುವಾದಿ ನಾಯಕರ ಪ್ರಭಾವಗಳಿಂದ ಮೊದಲು ಮುಸಲ್ಮಾನರನ್ನು ಮುಕ್ತಗೊಳಿಸಬೇಕು ಆಗ ಮಾತ್ರ ಅವರ ಪ್ರಗತಿ ಸಾಧ್ಯ ಇದಕ್ಕಾಗಿಯೇ ಒಂದು ಸುಧಾರಣಾ ಚಳುವಳಿ ಆರಂಭವಾಗಬೇಕು ವಿಚಿತ್ರವೆಂದರೆ ಇಂತಹ ಚಳುವಳಿಯನ್ನು ಸೆಕ್ಯುಲರ್ವಾದಿ ಹಿಂದೂಗಳು ಕೋಮುವಾದಿ ಮುಸ್ಲಿಮರು ಒಟ್ಟಾಗಿಯೇ ವಿರೋಧಿಸುತ್ತಾರೆ ಭಾರತೀಯ ಜನಸಮುದಾಯವನ್ನು ಇವರು ರಾಷ್ಟ್ರೀಯ ಸಮುದಾಯವೆಂದೇ ಪರಿಗಣಿಸುವುದಿಲ್ಲ ಮತ್ತು ಬಹುಸಂಸ್ಕೃತಿಯ ಸಮಾಜವೆಂದೇ ವಾದಿಸುತ್ತಾರೆ ಇವರ ಆಲೋಚನಾ ವಿಧಾನದಲ್ಲಿಯೇ ದೋಷವಿದೆ ಇದು ಅವರ ಸ್ವಾರ್ಥ ತುಂಬಿದ ರಾಜಕೀಯಕ್ಕೂ ಅನುಕೂಲಕರವೇ ಆಗಿದೆ ಇದು ಬದಲಾಗಬೇಕು ಪ್ರತ್ಯೇಕ ಉರ್ದು ಶಾಲೆಗಳು ಹೋಗಬೇಕು ಶಾಲೆಗಳು ಶಿಕ್ಷಣ ಎಲ್ಲರಿಗೂ ಸಮಾನವಾಗಿರಬೇಕು ಅವ್ರು ಹೇಳೋವಂಥದ್ದು ಅಂತಂದರೆ ಎಲ್ಲ ಮತಧರ್ಮಗಳ ಜನರಿಗೂ ಕೂಡ ಏಕರೂಪದ ಶಿಕ್ಷಣ ಸಿಕ್ಕಬೇಕು ಹಾಗೆ ಅಂತ ಆಗ ಮಾತ್ರ ಈ ಪ್ರತ್ಯೇಕತಾ ಭಾವ ಹೋಗುತ್ತೆ ಅಂತ ಈ ಪ್ರತ್ಯೇಕತಾ ಭಾವದ ಕಾರಣಕ್ಕಾಗಿಯೇ ಪಾಕಿಸ್ತಾನ ನಿರ್ಮಾಣ ಆಯಿತು ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ಯಾವ ರೀತಿ ನಿರ್ಮಾಣ ಆಯಿತು ಹಾಗೆ ಅಂತ ಅದಕ್ಕೇನು ಕಾರಣಗಳು ಅಂತ ಬಹಳ ವಿಶೇಷವಾದ ಚಿಂತನೆಗಳು ಹಮೀದ್ ದಲವಾಯಿ ಅವರದ್ದು ಕ್ಷೇತ್ರೀಯ ಭಾಷೆಗಳಲ್ಲಿ ಸಮಾನ ಪಠ್ಯಕ್ರಮದ ಶಿಕ್ಷಣ ಇರಬೇಕು ಇದರಿಂದ ಮುಸ್ಲಿಂ ಪ್ರತ್ಯೇಕತೆಯು ಕೊನೆಗೊಂಡು ಅವರಿಗೆ ವಿಶಾಲ ಸಮಾಜದೊಡನೆ ಬೆರೆಯುವ ಹೊಸ ಬೆಳಕಿನಲ್ಲಿ ಹೊಸ ವಾತಾವರಣದಲ್ಲಿ ಮುಕ್ತವಾಗಿ ಉಸಿರಾಡಿ ವಿಹರಿಸುವ ಶಿ ಅವಕಾಶಗಳು ದೊರೆಯುತ್ತವೆ ಅವರ ಮನೋಭಾವದಲ್ಲಿ ಅಗತ್ಯವಿರುವ ಬದಲಾವಣೆಗೆ ಯೋಗ್ಯ ವಾತಾವರಣ ನಿರ್ಮಾಣವಾಗುತ್ತದೆ ಇತರರಂತೆಯೇ ತಾವೂ ಹಳೆಯ ಗೊಡ್ಡು ವಿಚಾರಗಳನ್ನು ಬಿಟ್ಟು ಆಧುನಿಕ ವಿಚಾರಗಳಿಂದ ಮುನ್ನಡೆಯಬೇಕು ಶೈಕ್ಷಣಿಕ ಔದ್ಯೋಗಿಕ ಸಾಮಾಜಿಕ ರಂಗಗಳಲ್ಲಿಯೂ ಸಾ ರಾಜಕೀಯದಲ್ಲಿಯೂ ಎಲ್ಲರ ಜೊತೆಗೆ ಪ್ರಗತಿಯನ್ನು ಸಾಧಿಸಬೇಕು ಎಂಬ ಆಕಾಂಕ್ಷೆ ಅವರಲ್ಲಿ ಮೂಡಲು ಸಹಾಯವಾಗುತ್ತದೆ ನೋಡಿ ಅವರ ಪ್ರತಿ ಸಾಲು ಪ್ರತಿ ಚಿಂತನೆ ಕೂಡ ಎಲ್ಲರೂ ಒಟ್ಟಾಗಿ ಸಾಗಬೇಕು ಅನ್ನೋದರ ಬಗ್ಗೆ ಅವರು ಒಂದು ಒತ್ತು ಕೊಡ್ತಾ ಹೋಗ್ತಾರೆ ಸಮಾನ ವ್ಯವಹಾರ ವಿಚಾರ ಏಕರಾಷ್ಟ್ರೀಯ ಭಾವನೆ ಸಮಾನ ಆಸೆ ಆಕಾಂಕ್ಷೆಗಳ ಒಂದೇ ರಾಷ್ಟ್ರೀಯ ಸಮಾಜವು ಇವೆಲ್ಲ ಬದಲಾವಣೆಗಳಿಂದ ರೂಪುಗೊಳ್ಳಲು ಸಾಧ್ಯವಿದೆ ಈ ರೀತಿ ಅವರ ಅದ್ಭುತವಾದ ಚಿಂತನೆಗಳನ್ನು ನೀಡಿದರೆ ಅವರ ಒಂದು ಈ ಕೃತಿ ಬಹಳ ಮಹತ್ವದ್ದು ಇದನ್ನು ನಮ್ಮ ಮಾಲೆಗೆ ಚಂದ್ರಶೇಖರ ಭಂಡಾರಿ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಅವರು ಅನೇಕ ಸಂಗತಿಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ ಭಾರತದ ರಾಜಕೀಯದ ಬಗ್ಗೆ ಬಹಳ ವಿಶೇಷವಾದ ಒಂದು ಚಿಂತನೆಗಳು ಮತ್ತು ಕಳಕಳಿ ಅವರಲ್ಲಿ ನೋಡಬಹುದು ಈ ಒಂದು ಸೆಕ್ಯುಲರ್ ಭಾರತದಲ್ಲಿನ ಮುಸ್ಲಿಂ ರಾಜಕಾರಣ ಕೃತಿಯನ್ನು ಎಲ್ಲರೂ ಓದಬೇಕು ಹಮೀದ್ ಅಲ್ವಾಯ್ ಅವರ ಚಿಂತನೆಗಳನ್ನು ನಾವೆಲ್ಲ ತಿಳಿಬೇಕು ಐವತ್ತು ವರ್ಷಗಳ ಹಿಂದೆಯೇ ಉರ್ದು ಭಾಷೆ ಬಗ್ಗೆ ಶಿಕ್ಷಣದ ಬಗ್ಗೆ ಮತ್ತು ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಕೂಡ ಅವರು ಚಿಂತನೆಗಳನ್ನು ಕೊಟ್ಟಿದ್ದರು ಅನ್ನೋಂಥದ್ದು ಭಾಳ ವಿಶೇಷವಾಗಿ ಕಾಣುತ್ತೆ ನಮಸ್ಕಾರ